ಸಂತೆ ಬೀದಿಯ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಶನಿವಾರ ಸಕಲ ಪೂಜಾ ಕೈಂಕರ್ಯಗಳೊಂದಿಗೆ ಅಪಾರ ಸಂಖ್ಯೆಯ ಭಕ್ತರ ಸಮೂಹದಲ್ಲಿ ನೆರವೇರಿತು. ಮುಜರಾಯಿ ಇಲಾಖೆ ಮತ್ತು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸದ 4ನೇ ಶನಿವಾರ ಬ್ರಹ್ಮ ರಥೋತ್ಸವ ಅಂಗವಾಗಿ ಬೆಳಗ್ಗೆ ದೇವಾಲಯದಲ್ಲಿ ದೇವರಿಗೆ ಅಭಿಷೇಕ, ಕೃಷ್ಣ ಗಂಧೋತ್ಸವ ಮತ್ತು ಬ್ರಹ್ಮ ರಥೋತ್ಸವಕ್ಕೆ ವಸಂತ ಸೇವೆ ನೆರವೇರಿಸಿದ ಬಳಿಕ ರಥದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಕುಳಿರಿಸಿ ಹೋಮ, ಹವನ, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ರಥವನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ರಥೋತ್ಸವಕ್ಕೆ ಬಂದಿದ್ದ ನೂರಾರು ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮವನ್ನು ಜಪಿಸುತ್ತಾ ರಥವನ್ನು ಎಳೆದು ದೇವರ ದರ್ಶನವನ್ನು ಪಡೆದರು. ಬ್ರಹ್ಮ ರಥೋತ್ಸವ ಪಟ್ಟಣದ ಮಾರುತಿ ವೃತ್ತದಿಂದ ಮುಖ್ಯ ರಸ್ತೆಯಲ್ಲಿ ಸಾಗಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಾಲಯದವರೆಗೆ, ಬಳಿಕ ಸಂಜೆ ಮಾರುತಿ ವೃತ್ತದವರೆಗೆ ಎಳೆದು ನಿಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರು ರಥದ ಮೇಲೆ ಬಾಳೆಹಣ್ಣು, ಹೂವು ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು. ಮಧ್ಯಾಹ್ನ ಭಕ್ತಾದಿಗಳಿಗೆ ಇಟ್ರಹಳ್ಳಿ ಈರಣ್ಣ ಕುಟುಂಬದವರಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು, ಸದಸ್ಯರು, ಕಂದಾಯ ಇಲಾಖಾ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ವಿವಿಧ ಇಲಾಖಾ ಅಧಿಕಾರಿಗಳು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಸಹಸ್ರಾರು ಸಂಖ್ಯೆಯ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಸಂಜೆ ಜ್ಯೋತಿನಗರಂ ಗಾಣಿಗ ಸಮುದಾಯದವರಿಂದ ಮುತ್ತಿನ ಪಲ್ಲಕ್ಕಿ ಉತ್ಸವ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದರು. ಗುಡಿಬಂಡೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿ ಜನಿಸಿರ್ತಕ್ಕಂಥ ದೇವಸ್ಥಾನ ಇದು. ಸುಮಾರು ಚೋಳರ ಕಾಲದ ಹಿಂದೆ, ಅಂದರೆ ಸುಮಾರು 800 ವರ್ಷಗಳ ಹಿಂದೆ ಇಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ದೇವಸ್ಥಾನ. ಇದು ಒಂದು ನದಿ ತೀರದಲ್ಲಿರ್ತಕ್ಕಂಥ ದೇವಸ್ಥಾನ. ಯಾಕೆಂದರೆ ಈ ಹಿಂದುಗಡೆ ನೋಡ್ತಾ ಇರ್ತಕ್ಕಂಥ ಈ ಗೋಪುರ ಇತ್ತೀಚೆಗೆ ನಾವು 5 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಾಗ ಇಲ್ಲಿ ಪೂರ್ತಿಯಾಗಿ ಮರಳೆ ತುಂಬಿತ್ತು. ಎಷ್ಟು ಆಳ ತೆಗೆದರೂ ಕೂಡ ಮರಳೆ ತುಂಬಿತ್ತು. ಗೋಪುರ ಕಟ್ಟೋದಕ್ಕೆ ಸಾಧ್ಯನಾ ನಮಗೆ ಅನ್ನೋಷ್ಟು ಮಟ್ಟಿಗೆ ಬಹಳನೇ ಕಷ್ಟ ಆಗಿತ್ತು. ಅದು ಸುಮಾರಷ್ಟು ಮರಳನ್ನು ಎತ್ತಿ ಗ್ರಾನೈಟ್ ಕಲ್ಲುಗಳನ್ನೆಲ್ಲ ತುಂಬಿ ಇವತ್ತು ಬಂದೋಬಸ್ತ್ ಆಗಿ ಇವತ್ತು ರಾಜಗೋಪುರ ನಿರ್ಮಾಣ ಆಗಿ ಲಕ್ಷ್ಮೀಕ ಸಹಾಯ ಅರ್ಚಕ. ನಮ್ಮ ದೇಶದಲ್ಲಿ 3 ದಿವಸ ಮೊದಲು 5 ದಿವಸ ಮಾಡ್ತಿದ್ವಿ. ಕಾರಣಾಂತರದಿಂದ ಕಾರಣ ಬಂದಿರೋದ್ರಿಂದ 3 ದಿವಸ ಅಂದ್ಕೊಳ್ತಾಯಿದ್ವಿ ಕಾರ್ಯಕ್ರಮ. ನಿನ್ನೆ ಬಂದು ಕಲ್ಯಾಣೋತ್ಸವ ಆಯಿತು, ಬೆಳಗ್ಗೆ ಅಭಿಷೇಕ ಆಯಿತು, ನಿನ್ನೆ ಬೆಳಗ್ಗೆ ಸಾಯಂಕಾಲ ಕಲ್ಯಾಣೋತ್ಸವ, ಇವತ್ತೊಂದು ದಿವಸ ಬೆಳಗ್ಗೆ ರಥೋತ್ಸವ, ಸಾಯಂಕಾಲ ಹೂವಿನ ಪಲ್ಲಕ್ಕಿ ಮತ್ತು ನಾಳೆ ಬೆಳಗ್ಗೆ ಅವಘೃತ ಸ್ನಾನ, ಸಾಯಂಕಾಲ ಶಯನೋತ್ಸವ ಇರುತ್ತೆ. 3 ದಿನ ಪ್ರೋಗ್ರಾಮ್ ನಡೆಯುತ್ತೆ. ಇವತ್ತು ಬೆಳಗ್ಗೆ ಬಂದು ವಜ್ರಕವಚ ಸಮರ್ಪಣೆ ಆಗಿದೆ ಮತ್ತು 3 ದೇವರು ಬಂದು ಬೆಳ್ಳಿ ಕವಚ ಸಮರ್ಪಣೆ ಆಗಿದೆ. ಹೂವಿನ ಅಲಂಕಾರ ಚೆನ್ನಾಗಿದೆ. ಭಕ್ತಾದಿಗಳು ಬಂದು ವಿವರಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು.